ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಇದು ನನ್ನ ಡಿಜಿಟಲ್ ವಾಯ್. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ, ಪ್ರೀತಿ ಎಲ್ಲವೂ ಇರಲಿ ನನ್ನ ಮೇಲೆ. ಇವತ್ತು ಮಧ್ಯಾಹ್ನ 12:55, ವೈಟ್ಫೀಲ್ಡ್ನಿಂದ ಈ ಕಡೆ ಇದ್ದಂಥ ಹೋಟೆಲ್ ರಾಮೇಶ್ವರಂ. ಇದು ಬೆಂಗಳೂರಿನ ಪ್ರಸಿದ್ಧ ಹೋಟೆಲ್ಗಳಲ್ಲಿ ಒಂದು. ಮಧ್ಯಾಹ್ನದ ಊಟಕ್ಕಾಗಿ ಜನ ಈ ಹೋಟೆಲ್ಗೆ ಬರ್ತಿದ್ರು. ಯಾವಾಗಲೂ ಕೂಡ ಜನ ನಿಬಿಡವಾಗಿದ್ದಂಥ ಹೋಟೆಲ್ ಅದು. ಬೆಳಗಿನಿಂದ ಮಧ್ಯರಾತ್ರಿ, ಬೆಳಗಿನ ಜಾವ 1 ಗಂಟೆಯವರೆಗೆ ಈ ಹೋಟೆಲ್ ತೆರೆದಿರುತ್ತೆ. ಸದಾ ಜನ ಜನ ಜನ. ಈ ಹೋಟೆಲ್ನಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಸ್ಫೋಟ ಸಂಭವಿಸ್ತು. ಮೊದಲು ಈ ಸ್ಫೋಟವನ್ನು ಸಿಲಿಂಡರ್ ಸ್ಫೋಟ ಎಂದು ಪರಿಗಣಿಸಲಾಯಿತು. ಮಾಧ್ಯಮಗಳಲ್ಲಿ ಈ ಬಗ್ಗೆ ವರದಿಗಳು ಬರೋದಕ್ಕೆ ಪ್ರಾರಂಭ ಆಯಿತು. ಸೊ ಈ ಸ್ಫೋಟದಲ್ಲಿ ಸುಮಾರು 9 ಜನ ಗಾಯಗೊಂಡರು. ಅವರನ್ನು ತಕ್ಷಣ ಆಸ್ಪತ್ರೆಗಳಿಗೆ ಸೇರಿಸಲಾಯಿತು. ಇದು ಎಂಥ ಸ್ಫೋಟ? ಈ ಸ್ಫೋಟ ನಡೆದದ್ದು ಹೇಗೆ? ಆಗಲೇ ಮಾಧ್ಯಮಗಳು ಈ ಸುದ್ದಿ ಏನಿದೆ, ಈ ಸುದ್ದಿಯನ್ನು ಬಿತ್ತರಿಸತೊಡಗಿದವು. ಒಂದೊಂದೇ ವಿವರಗಳು ಹೊರಗಡೆ ಬರೋದಕ್ಕೆ ಪ್ರಾರಂಭ ಆಯಿತು. ಪೊಲೀಸರು ಸ್ಥಳಕ್ಕೆ ಧಾವಿಸಿದರು. ಹಾಗೆಯೇ ರಾಷ್ಟ್ರೀಯ ತನಿಖಾ ದಳಕ್ಕೆ ಈ ಬಗ್ಗೆ ಮಾಹಿತಿಯನ್ನು ನೀಡಲಾಯಿತು. SPG ಬಂದರು. ಹೀಗೆ ಎಲ್ಲ ತನಿಖಾ ಸಂಸ್ಥೆಗಳು ಕೂಡ, ಅದರ ಪ್ರತಿನಿಧಿಗಳು ಈ ಸ್ಥಳಕ್ಕೆ ಧಾವಿಸಿ ಬಂದರು. ಆಗ ಕೆಲವೊಂದು ಅಂಶಗಳು ಗೊತ್ತಾಯಿತು. ಅದು ಏನು ಅಂತ ಅಂದರೆ, ಈ ಹೋಟೆಲ್ನಲ್ಲಿ ಎಲ್ಲಿ ಕೈ ತೊಳೆಯುವ ಜಾಗ ಇದೆ ಅಲ್ಲಿ ಸ್ಫೋಟ ಸಂಭವಿಸಿದೆ. ಆದರೆ ತಕ್ಷಣ ಈ ಸ್ಫೋಟ ಅಂದ ತಕ್ಷಣ ಮಾಧ್ಯಮಗಳು ತಮ್ಮ ವಿಶ್ಲೇಷಣೆಯನ್ನು ಪ್ರಾರಂಭಿಸಿತು. ಕೆಲವು ವಾಹಿನಿಗಳು ಈ ಸ್ಫೋಟವನ್ನು ಮಾಡಿದವರು ಇಂಥವರೇ ಅನ್ನುವ ತೀರ್ಮಾನಕ್ಕೆ ಬಂದುಬಿಟ್ಟಿದ್ರು. ಪೊಲೀಸರು ತೀರ್ಮಾನಕ್ಕೆ ಬಂದಿರಲಿಲ್ಲ. ಸಂಜೆಯವರೆಗೂ ಕೂಡ ಇಂಟೆಲಿಜೆನ್ಸ್ ಪ್ರಕಾರ ಈ ಬಗ್ಗೆ ಎಲ್ಲ ಆ್ಯಂಗಲ್ಗಳಲ್ಲಿ ತನಿಖೆ ನಡೆಸಲಾಗ್ತಾ ಇದೆ. ಆದರೆ ಇಂಥವರೇ ಈ ಸ್ಫೋಟವನ್ನು ಮಾಡಿದ್ದಾರೆ ಅನ್ನುವುದಕ್ಕೆ ಯಾವುದೇ ಮಾಹಿತಿ ದೊರಕಿಲ್ಲ. ಇದು ಯಾರೋ ಮಾಡಿಸಿರಬಹುದು, ಹೇಗೆ ಬೇಕಾದರೂ ಆಗಿರಬಹುದು. ಆದರೆ ಮಾಧ್ಯಮಗಳು ಈ ಒಂದು ಸ್ಫೋಟದ ವಿಚಾರವನ್ನು, ಸುದ್ದಿಯನ್ನು ತೆಗೆದುಕೊಂಡು ಅವರು ಆಗಲೇ ತೀರ್ಮಾನಕ್ಕೆ ಬಂದಿದ್ದರು. ಕೆಲವು ವಾಹಿನಿಗಳಲ್ಲಿ ಮಂಗಳೂರಿನ ಕುಕ್ಕರ್ ಸ್ಫೋಟದ ಅಂಶಗಳನ್ನು ಇದಕ್ಕೆ ಜೋಡಿಸಲಾಯಿತು. ಹಾಗೆಯೇ ಸಮಯ ಕಳೀತಾ ಹೋಗ್ತಾ ಇದ್ದ ಹಾಗೆ ಈ ವಿವರಗಳಿಗಿದ್ದೇವೆ, ಈ ವಿವರಗಳು ಏಕಮುಖವಾಗಿ ನಮ್ಮ ವಾಹಿನಿಗಳಲ್ಲಿ ಸಾಗ್ತಾಯಿತ್ತು. ಅಂದರೆ ತನಿಖೆ ಒಂದು ಹಂತಕ್ಕೆ ಬರುವುದಕ್ಕಿಂತ ಮೊದಲು ನಮ್ಮ ಮಾಧ್ಯಮ ದಿಗ್ಗಜರು ಈ ಸ್ಫೋಟ ನಡೆಸಿದವರು ಇಂಥವರೇ ಅನ್ನುವ ತೀರ್ಮಾನಕ್ಕೆ ಬಂದಿದ್ದರು. ಅದಕ್ಕೆ ಪೂರಕವಾದ ಅಂಶಗಳನ್ನು ಸಂಗ್ರಹಿಸುವ ಕೆಲಸದಲ್ಲಿ ಮಾಧ್ಯಮಗಳು ನಿರತವಾಗಿದ್ದವು. ಉದಾಹರಣೆಗೆ, ಆ ಒಂದು ಸ್ಫೋಟ ಸಂಭವಿಸಿದ ಸ್ಥಳದಲ್ಲಿ ನಟ್ಗಳು ಬೋಲ್ಟ್ಗಳು ಇನ್ನೊಂದು ಸಿಕ್ಕುವು ಅನ್ನುವ ಸುದ್ದಿ. ಆದರೆ ಈ ಸುದ್ದಿಯನ್ನು ಕೊಟ್ಟವರು ಯಾರು? ಯಾರಿಗೂ ಗೊತ್ತಿರಲಿಲ್ಲ. ಅಥವಾ ಈ ಸುದ್ದಿ ಅನ್ನುವುದು ಇದು ನಿಜವಾದ ಸುದ್ದಿನ ಪ್ಲ್ಯಾಂಟೇ ವಿವರಗಳೇ ಇರಲಿಲ್ಲ. ಆದರೆ ಮಾಧ್ಯಮಗಳಿಗೆ, ಪೊಲೀಸರಿಗೆ, ಇಂಟೆಲಿಜೆನ್ಸ್ನವರಿಗೆ ಗೊತ್ತಿಲ್ಲದಿರುವ ವಿಚಾರ ಬಹಳ ಸ್ಪಷ್ಟವಾಗಿ ಇಂಟೆಲಿಜೆನ್ಸ್ ಉನ್ನತ ಮೂಲಗಳು ತಿಳಿಸಿದ್ದೇನು ಅಂದರೆ, ಈ ಪ್ರಕರಣದ ತನಿಖೆ ನಡೀತಾ ಇದೆ, ನಮಗೆ ಇನ್ಯಾವ ಕ್ಲೂಸ್ ಸಿಕ್ಕಿಲ್ಲ, ನಾವು ಎಲ್ಲ ಆ್ಯಂಗಲ್ಗಳಲ್ಲಿ ಇದನ್ನು ತನಿಖೆ ಮಾಡ್ತಿದ್ದೀವಿ. ಅಂದರೆ
ತನಿಖಾ ಸಂಸ್ಥೆಗಳು ಈ ಪ್ರಕರಣದ ಬಗ್ಗೆ ಇಂಥವರೇ ಮಾಡಿದ್ದಾರೆ ಅನ್ನುವ ತೀರ್ಮಾನಕ್ಕೆ ಬಂದಿರಲಿಲ್ಲ ಸಂಜೆಯವರೆಗೂ ಕೂಡ. ಆದರೆ ಮಾಧ್ಯಮಗಳಲ್ಲಿ ಎಸ್ಪೆಷಲಿ ಟಿ ವಿ ಚಾನೆಲ್ಗಳಲ್ಲಿ ಅವರು ತೀರ್ಮಾನಕ್ಕೆ ಬಂದೇ ಆಗಿತ್ತು ಇದನ್ನು ಮಾಡಿದವರು ಯಾರು ಅಂತ ಅವರು ಬೊಟ್ಟು ತೋರಿಸೋದಕ್ಕೆ ಪ್ರಾರಂಭ ಮಾಡಿದರು. ಅವರು ಆಡ್ತಾ ಇರುವ ಮಾತುಗಳ ಪ್ರಕಾರ ಅವರ ಪ್ರಕಾರ ಈ ಸ್ಫೋಟವನ್ನು ನಡೆಸಿದವರು ಇಂತಹ ನಿರ್ದಿಷ್ಟ ಸಮುದಾಯದವರು, ಇಂತಹ ನಿರ್ದಿಷ್ಟ ಕೋಣ್ಣವರು. ಹೌದು, ಅದು ಹೌದು ಅಲ್ವೋ ಅನ್ನೋ ಬೇರೆ ಪ್ರಶ್ನೆ, ಅದು ತನಿಖೆಯಿಂದ ಹೊರಗೆ ಬರಬೇಕಾದ್ರು. ಆದರೆ ಅದಕ್ಕೂ ಮೊದಲೇ ಇವರು ತೀರ್ಮಾನಕ್ಕೆ ಬರಲಾಗಿತ್ತು. ಹಾಗೆ ಚರ್ಚೆ ಯಾವ ರೀತಿ, ಒಂದು ರಾಷ್ಟ್ರೀಯ ವಾಹಿನಿಯಲ್ಲಿ ಒಂದು ಚರ್ಚೆ ನಡೀತಾ ಇತ್ತು, ಏನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಈ ಅಲ್ಪಸಂಖ್ಯಾತರನ್ನು ಎಪೀಸ್ಮೆಂಟ್ ಅಂತ ನಾವೇನಂತೀವಿ, ಅದರಿಂದ ಇಂತಹ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಒಬ್ಬ ಖ್ಯಾತ ನಿರೂಪಕರು ಹೇಳ್ತಾ ಇದ್ದರು. ಆದರೆ ಅವರ ಪ್ರಕಾರವೂ ಕೂಡ ಈ ಒಂದು ಸ್ಫೋಟ ನಡೆಸಿದವರು ಇಂತಹ ಸಮುದಾಯಕ್ಕೆ, ಇಂತಹ ಕೋಮಿಗೆ ಸೇರಿದವರು. ಕನ್ನಡದ ಮಾಧ್ಯಮಗಳು ಇದಕ್ಕೆ ವ್ಯತಿರಿಕ್ತ ಆಗಿರಲಿಲ್ಲ. ಬಹುತೇಕ ಆ್ಯಂಕರ್ಗಳು, ಪ್ರಮುಖ ಸುದ್ದಿವಾಹಿನಿಗಳು ಒಂದು ತೀರ್ಮಾನಕ್ಕೆ ಬಂದು ಆಗಿತ್ತು, ಅವರು ತನಿಖೆ ಮುಗಿದು ಹೋಗಿತ್ತು, ಅದಕ್ಕೆ ಬೇಕಾದ ಅಂಶಗಳನ್ನು ಅವರು ಒದಗಿಸ್ತಾ ಇದ್ದರು. ಇದು ಯಾವ ಹಂತಕ್ಕೆ ಬಂತು ಅಂದರೆ ಸಂಜೆಯ ಹೊತ್ತಿಗೆ, ಸಂಜೆಯಾಗುವ ಹೊತ್ತಿಗೆ ಈ ಪ್ರಕರಣದ ಬಗ್ಗೆ ಇಡೀ ಜನಮಾನಸದಲ್ಲಿ ಒಂದು ವಾತಾವರಣವನ್ನು ಸೃಷ್ಟಿಸಲಾಗಿತ್ತು, ಇಂತಹ ನಿರ್ದಿಷ್ಟ ಕೋಮಿನವರೇ ಈ ಸ್ಫೋಟವನ್ನು ನಡೆಸಿದ್ದಾರೆ. ಆದರೆ ಅಲ್ಲಿ ಯಾವುದೇ ಅದಕ್ಕೆ ಬೇಕಾದ ಪೂರಕ ಅಂಶಗಳು ಇರಲೇ ಇಲ್ಲ. ಅದರ ಜೊತೆಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಒಂದು ಮಾತನ್ನು ಹೇಳಿದರು. ಈ ಮಾತಿಗಾಗಿ ರಾಷ್ಟ್ರೀಯ ಚಾನೆಲ್ಗಳು ಡಿ ಕೆ ಶಿವಕುಮಾರ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ವು. ಅದನ್ನು ನೋಡಿದೆ ನಾನು. ಡಿ ಕೆ ಶಿವಕುಮಾರ್ ಹೇಳಿದ್ದೇನು ಅಂದರೆ ಈ ಸ್ಫೋಟದ ಹಿಂದೆ ಬಿಸಿನೆಸ್ ರೈವಲರಿ ಕೂಡ ಇರಬಹುದು. ಬಹಳ ಫಸ್ಟ್ ಟೈಮ್ ಈ ಸೆಡ್ ಇಟ್. ಅವರಿಗೆ ಆ ಮಾಹಿತಿ ಕೊಟ್ಟವರು ಯಾರು ಗೊತ್ತಿಲ್ಲ ನನಗೆ. ಬಿಸಿನೆಸ್ ಯಾಕಂದರೆ ರಾಮೇಶ್ವರಂ ಹೋಟೆಲ್ ಏನಿದೆ ಅದು ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಒಂದು. ನಾನು ಈ ಮೊದಲು ಹೇಳಿದ ಹಾಗೆ ಬೆಳಗಿನಿಂದ ಬೆಳಗಿನ ಜಾವ 1 ಗಂಟೆಯವರೆಗೆ ಅಲ್ಲಿ ಆಹಾರ ಸಿಗುವಂಥ ಹೋಟೆಲ್. ಆ ಹೋಟೆಲ್ ಪ್ರಾರಂಭ ಮಾಡಿದವರು ಇಬ್ಬರು, ಒಬ್ಬರು ರಾಘವೇಂದ್ರ ರಾವ್ ಅಂತ, ಅವರ ಮಗಳು MD ಆಗಿದ್ದಾಳೆ ದಿವ್ಯಾ ಅಂತಾನೋ ಸಮಥಿಂಗ್ ಅವರ ಹೆಸರು. ಅವರನ್ನು ಎಲ್ಲ ವಾಹಿನಿಗಳಿಗೆ ಕರೆಸಲಾಯಿತು. ಅವರು ಆ ಸುದ್ದಿಯನ್ನು ಹೇಳ್ತಾ ಹೇಳ್ತಾ ನಮ್ಮ ಹೋಟೆಲಲ್ಲಿ ಈ ಮೊದಲು 2 ಬ್ಯಾಗನ್ನು ತಂದಿಡಲಾಗಿತ್ತು, ನಾವನ್ನು ಪೊಲೀಸರಿಗೆ ಒಪ್ಪಿಸಿದ್ದೀವಿ. ಹೌದಾ, ಹಾಗಿದ್ದರೆ ಈ ಹೋಟೆಲ್ ಮೇಲೆ ಮೊದಲು ಈ ಸ್ಫೋಟದ ಒಂದು ಪ್ಲ್ಯಾನ್ ನಡೆದಿತ್ತ, ಷಡ್ಯಂತರ ನಡೆದಿತ್ತ ಅಂತ ನಮ್ಮ ಮಾಧ್ಯಮಗಳು ಚರ್ಚೆ ಪ್ರಾರಂಭ ಮಾಡಿ. ಮೊದಲು 2-3 ಬ್ಯಾಗ್ ಸಿಕ್ಕಿದರೆ MD ದಿವ್ಯಾ ಅವ್ರು ಕೊಟ್ಟಿದ್ದರೆ ಪೊಲೀಸರನ್ನು ತಗೊಂಡು ಹೋದವ್ರು ಏನು ಕಳೆ ಕಾಯ್ತಿದ್ದಾರೆ ಇಲ್ಲರಿ. ಕಾಮನ್ ಸೆನ್ಸ್ ಅಂದರೆ ಆ ಹೋಟೆಲ್ ಓನರ್ರಿಂದ ಹಿಡಿದು ಮಾಧ್ಯಮ ಎಲ್ಲ ಕೂಡ ಈ ಒಂದು ಪ್ರಕರಣದ ತನಿಖೆಯನ್ನು ಮುಗಿಸ್ಬಿಟ್ಟಿದ್ವು. ಅದಾದ ಮೇಲೆ ಸಂಜೆಯ ಹೊತ್ತಿಗೆ ಆ ಸ್ಫೋಟದ ವಿಜುವಲ್ಸ್ಗಳನ್ನು ಏನಿವೆ ಎಲ್ಲ ಮಾಧ್ಯಮಗಳು, ಸ್ಥಳೀಯ ಮಾಧ್ಯಮಗಳು, ರಾಷ್ಟ್ರೀಯ ಮಾಧ್ಯಮಗಳು ಪ್ರಸಾರ ಮಾಡಲು ಪ್ರಾರಂಭ ಮಾಡಿದ್ವು. ಬೆಂಗಳೂರಿನ ಜನರಲ್ಲಿ ಇನ್ನಷ್ಟು ಆತಂಕ ಮೂಡಿಸುವಂತಹ ವಿಜುವಲ್ಸ್ಗಳಾಗಿದ್ವು. ಹೊಗೆ ಹೇಳ್ತಾ ಇದೆ, ಹೊಗೆ ಬರ್ತಿದೆ, ಜನ ಓಡ್ತಿದ್ದಾರೆ, ಯಾರೋ ಬೀತಿದ್ದಾರೆ, ಹೆಣ್ಮಗಳೊಬ್ಬಳಲ್ಲಿ ಬೀತಿದ್ದಾಳೆ, ಇನ್ಯಾರಿಗೂ 40% ಸುಟ್ಟು ಗಾಯಗಳಾಗಿವೆ. ಹೀಗೆ ಹಾಕ್ತಾ ಜನರಲ್ಲಿ ಆತಂಕ ಮೂಡಿಸುವ ಕೆಲಸ ಪ್ರಾರಂಭ ಆಯಿತು. ಈ ಪೊಲೀಸರು ಈ ಇಂಥ ವಿಜುವಲ್ಸನ್ನು ಕೊಡಬೇಕೋ ಬೇಡೋ ಅನ್ನೋದು ಪ್ರಶ್ನೆ. ಅದಕ್ಕಿಂತ ಮೊದಲು ಇನ್ನೊಂದು ವಿಜುವಲ್ಸನ್ನು ನಾನು ನೋಡ್ತಾ ಇದ್ದೆ. ಅದು ಇದೆಲ್ಲ ನಡೀತಾ ಇದೆ, 12:55 ಈ ಸ್ಫೋಟ ನಡೀತು, ಇದು ಒಂದು ಸ್ಫೋಟನೋ 2 ಸ್ಫೋಟನೋ ಈ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ. ಇದಾದಮೇಲೆ ಪೊಲೀಸರು ಬಂದರು. ಈ ಪೊಲೀಸರು ನಮ್ಮ ಪೊಲೀಸರೇ ಹೇಗಿರ್ತಾರೆ ಗೊತ್ತು, ಅಲ್ಲಿ ಪೂರ್ಣ ಬ್ಯಾರಿಕೇಡರ್ ಹಾಕಿಬಿಟ್ಟು ಆ ಸ್ಥಳವನ್ನು ತಮ್ಮ ಸುಪರ್ದಿಗೆ ತಗೋಬೇಕು, ಮಾಧ್ಯಮದವ್ರನ್ನು ದೂರ ಇಡಬೇಕು. ನಮ್ಮ ಪೊಲೀಸರು ಆ ಕೆಲಸನೂ ಮಾಡಿಲ್ಲ. ಅವನು ಯಾವನೊಬ್ಬರು ಪೊಲೀಸ್ ಎದ್ಬಿಟ್ಟು ಅಲ್ಲಿ ಯಾವುದಾದ್ರು ಐಡೆಂಟಿ ಕಾರ್ಡ್ ಸಿಕ್ಕಿದೆ ಅಂತ ಐಡೆಂಟಿ ಕಾರ್ಡನ್ನು ಚಾನಲ್ ಮುಂದೆ ಹಿಡಿತಿದ್ದ. ಇವರೇನು ಪೊಲೀಸರಿದ್ರಿ, ಇವರು ಮುಚ್ಚಿಕೊಂಡು ಎನ್ಕ್ವೈರಿ ಮಾಡೋದು ಬಂದು ಯಾವುದೋ ಐಡೆಂಟಿ ಕಾರ್ಡ್ ಕ್ಯಾಮ್ರಾ ಮುಂದೆ ಹಿಡಿದುಬಿಟ್ಟು ಸಿಕ್ಕಿದೆ. ಈ ರೀತಿ
ವಾತಾವರಣ ಆತಂಕದ ವಾತಾವರಣವನ್ನು ಸೃಷ್ಟಿಸುವ ಯತ್ನ ಒಂದು ಕಡೆ ಮಾಧ್ಯಮಗಳಲ್ಲಿ ನಡೀತಾ ಇದ್ದರೆ, ಇನ್ನೊಂದು ಕಡೆ ಇಂಥವರೇ ಇಂಥ ಸಮುದಾಯದವರೇ ಇಂಥ ಕೋಮಿನವರೇ ಈ ಸ್ಫೋಟವನ್ನು ನಡೆಸಿದ್ದಾರೆ ಅನ್ನುವ ತೀರ್ಪು ಕೊಡುವ ಕೆಲಸ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಹಾಗೆಯೇ ನಮ್ಮ ಸ್ಥಳೀಯ ಮಾಧ್ಯಮಗಳಲ್ಲಿ ನಡೀತಾ ಹೋಯಿತು. ಯಾವುದೇ ವಿವರಗಳೇ ಇರಲಿಲ್ಲ. ನಾನು ಈ ಮೊದಲಿಗೆ ಇಂಟೆಲಿಜೆನ್ಸ್ ಕೂಡ ಈ ಬಗ್ಗೆ ಯಾವುದೇ ತೀರ್ಮಾನಕ್ಕೆ ಬಂದಿರಲಿಲ್ಲ. ಆದರೆ ಯಾವುದೇ ಒಂದು ಕೋಮಿನವರು ಮಾಡಿದ್ರ, ಬೇರೆಯವರು ಮಾಡಿದ್ರ, ಹಾಗೆಯೇ ಡಿ ಕೆ ಹೇಳಿದಂತೆ ಬಿಸ್ನೆಸ್ ರೈವಲರಿ ಅನ್ನೋದು ಇದಕ್ಕೆ ಕಾರಣ ಆಗಿದೆಯಾ? ಇದು ಯಾವ ವಿವರಗಳು ಕೂಡ ಸ್ಪಷ್ಟವಾಗಿ ದೊರಕ್ತಾ ಇರಲಿಲ್ಲ. ಆದರೆ ಮಾಧ್ಯಮಗಳು ತಮ್ಮ ತೀರ್ಪನ್ನು ಕೊಟ್ಟಾಗಿತ್ತು. ಅವರು ಯಾರನ್ನು ಗುರಿಪಡಿಸ್ತಾ ಇದ್ದರೂ ಅವರನ್ನು ಗಲ್ಲಿಗೇರಿಸುವ ವ್ಯವಸ್ಥೆಯನ್ನು ಮಾಧ್ಯಮಗಳು ಮಾಡಿಬಿಟ್ಟಿದ್ದವು. ಸಂಜೆ ಹೊತ್ತಿಗೆ ಸನ್ಮಾನ್ಯ ವಿಜಯೇಂದ್ರ ಅವರು, ರಾಜ್ಯ ಬಿ ಜೆ ಪಿ ಅಧ್ಯಕ್ಷರು, ಅವರು ಬಂದು ಒಂದು ಪತ್ರಿಕಾಗೋಷ್ಠಿ ಮಾಡಿದರು. ಅವರ ಪಕ್ಕದಲ್ಲಿ ಪ್ರತಿಪಕ್ಷದ ವಿಧಾನಸಭೆ ಪ್ರತಿಪಕ್ಷದ ನಾಯಕರಾದ ಅಶೋಕ್ ಅವರು ಇದ್ದರು. ವಿಜಯೇಂದ್ರ ಕೂಡ ಒಂದು ತೀರ್ಮಾನಕ್ಕೆ ಬಂದಿದ್ದರು. ಅವರು ಮಂಗಳೂರಿನ ಕುಕ್ಕರ್ ಬಾಂಬ್ರಿಂದ ಪ್ರಾರಂಭವಾಗಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವುದರಿಂದ ಎಲ್ಲ ಮುಂದುವರೆದು ಲೇಟೆಸ್ಟ್ ಆಗಿ ಇದಕ್ಕೆ ಬಂದು ನಿಂತು ಇಂಥವರೇ ಮಾಡಿದ್ದು, ಇದು ಮುಸ್ಲಿಂ ಅಪೀಸ್ಮೆಂಟಿಂದ ಈ ಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋ ತೀರ್ಪನ್ನು ಕೊಟ್ಬಿಟ್ರು. ಹಾಗಿದ್ರೆ ತನಿಖಾ ಸಂಸ್ಥೆಗಳು ಯಾಕೆ ಬೇಕು? ಒಂದು ಸ್ಫೋಟ ನಡೆದಾಗ ಪಂಚೇಂದ್ರಿಯಗಳನ್ನು ಮುಚ್ಚಿಕೊಂಡು ಕೂತ್ಕೊಳ್ಳೋಕೆ ಬೇಡವ? ಯಾರು ಮಾಡಿದ್ರು ಅವ್ರು ಬಿಡದು ಒಳಗೆ ಹಾಕಿ, ಅವ್ನ ಅಲ್ಪಸಂಖ್ಯಾತ ಆಗಲಿ ಬಹುಸಂಖ್ಯಾತ ಆಗಲಿ ಅಥವಾ ಬಿಸ್ನೆಸ್ ರೈವಲರಿ ಆಗಲಿ, ಆದರೆ ಅದಕ್ಕೂ ಮೊದಲು ಇಂತಹ ತೀರ್ಮಾನಕ್ಕೆ ಬರುವ ಅಪಾಯಕಾರಿ ಸ್ಥಿತಿಗೆ ಬಳಸಿದ್ದೀವಿ. ಪ್ರತಿ ಇಡೀ ಇಂಡಿಯಾದ ಬಹುತೇಕ ಮಾಧ್ಯಮಗಳೇನಿವೆ ಅವರು ಬಿ ಜೆ ಪಿಯ ವಕ್ತಾರರಂತೆ ಮಾತನಾಡ್ತಾ ಇದ್ದರು. ಈಗ ಬಹುತೇಕ ಜನ ಬಿ ಜೆ ಪಿಯ ವಕ್ತಾರರು ಪತ್ರಕರ್ತರಾಗಿದ್ದಾರೆ, ಅವರು ರಾಜಕೀಯ ಆಕಾಂಕ್ಷೆಗಳಿವೆ, ಬಿ ಜೆ ಪಿ ಸದಸ್ಯರು ಆಗಿದ್ದಾರೆ, ಅವ್ರಿಗೆ ಬಿಟ್ಟಿದ್ದು. ಆದರೆ ಸಂಜೆಯ ಹೊತ್ತಿಗೆ ವಿಜಯೇಂದ್ರ ಯಾವ ಮಾತನ್ನು ಆಡಿದ್ರೋ ಅದೇ ಪ್ರಚಾರವನ್ನು ನಮ್ಮ ಮಾಧ್ಯಮಗಳು ಒಂದು ಗಂಟೆಯಿಂದ ಮಧ್ಯಾಹ್ನ ಯಾವಾಗ ಪ್ರಕರಣ ಹೊರಗೆ ಬಂತೋ ಅದನ್ನೇ ಪ್ರಚಾರ ಮಾಡ್ತಿದ್ವಿ. ಆ ಮೂಲಕ ಇಡೀ ರಾಜ್ಯದಲ್ಲಿ ಯಾರ್ಯಾರು ಈ ಮಾಧ್ಯಮಗಳನ್ನು ನೋಡ್ತಾರೆ ಅವರ ಮೇಲೂ ತೀರ್ಮಾನ ಹೇರಲಾಗಿತ್ತು. ಅಂದರೆ ಅವರ ಪ್ರಕಾರ ನಿರ್ದಿಷ್ಟ ಕೋಮಿನವರು ಈ ಸ್ಫೋಟವನ್ನು ನಡೆಸಿದ್ದಾರೆ ಅಂತ. ಓಕೆ, ಆ ಕೋಮಿನವರು ನಡೆಸಿದರೆ ಅವ್ರು ಸಿಕ್ಕಾಕಳ್ಳಿ ಬಡ್ದಾಕಿ ಗಲ್ಲಿಗೇರಿಸಿ, ಒಂದೊಮ್ಮೆ ಆ ಕೋಮಿನವರು ಅಲ್ಲದೇ ಇದ್ದರೆ, ಅದು ಬಿಸ್ನೆಸ್ ರೈವಲರಿಯಿಂದನೋ ಇನ್ನೇನೋ ಕಾರಣದಿಂದ ಈ ಸ್ಫೋಟ ಸಂಭವಿಸಿದರೆ, ಆಗ ಈ ಮಾಧ್ಯಮ ಏನು ಹೇಳುತ್ತೆ? ನನ್ನ ಒಂದು ಕೊನೆಯ ಮನವಿ ಏನು ಗೊತ್ತಾ, ಈ ಬಹುತೇಕ ನಮ್ಮ ಆ್ಯಂಕರ್ಗಳು ತಮ್ಮ ಆಫೀಸನ್ನು ಮಲ್ಲೇಶ್ವರದಲ್ಲಿರುವ ಬಿ ಜೆ ಪಿ ಕಚೇರಿಯಲ್ಲಿ ಓಪನ್ ಮಾಡೋದು ಒಳ್ಳೆಯದು. ಎಲ್ಲ ಟಿವಿ ವಾಹಿನಿಗಳು ಬಿ ಜೆ ಪಿ ಕಚೇರಿಯಿಂದಲೇ ಕಾರ್ಯನಿರ್ವಹಣೆ ಮಾಡಲಿ, ಅಲ್ಲಿಂದ ಅಪ್ಲಿಂಕ್ ಮಾಡಲಿ, ಅಲ್ಲೇ ಡಿಸ್ಕಷನ್ ಮಾಡಲಿ. ಆಗ ನಮಗೆ ಇದು ಟಿ ವಿ ಮಾಧ್ಯಮನ, ಇದು ಬಿ ಜೆ ಪಿ ಆಫೀಸ ಅನ್ನೋ ವ್ಯತ್ಯಾಸ ಇದೆಯಲ್ಲ, ಆ ವ್ಯತ್ಯಾಸ ಏನೂ ಇಲ್ಲ ಅನ್ನೋದು ಅರ್ಥ ಆಗುತ್ತೆ. ಏನಿವೆ ಇದಾಗಿತ್ತು ಗೊತ್ತಿನ ಸುದ್ದಿ ವಿಶ್ಲೇಷಣೆ. ತಾವು ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ, ತಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ. ಇದಾದ ಮೇಲೂ ಒಂದು ಕೊನೆಯ ಮಾತು, ಇಂತಹ ದುಷ್ಟಕೃತ್ಯವನ್ನು ಯಾರು ಎಸಗಿದ್ದಾರೆ ಅವರನ್ನು ಹಿಡಿದು ಬಡಿದು ಕೇಸ್ ಹಾಕಿ ಕೃಷ್ಣ ಜನ್ಮ ಸ್ಥಾನಕ್ಕೆ ಕಳಿಸಿ. ಎಲ್ಲರಿಗೊಳಗಾಗಲಿ